ಮಡಿಕೇರಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ರಂಜನ್ಗೆ ಏಳನೇ ಎಲೆಕ್ಷನ್ ಮಂತರ್ಗೆ ಮೊದಲ ಮಹಾಯುದ್ಧ ಈ ಬಾರಿ ಏನಾಗಲಿದೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನೆನ್ನೆ ಒಂದು ಕಾಮಿಡಿ ಆಗ್ಬಿಟ್ಟೈತೆ ಮಡಿಕೇರಿಲಿ ಸುಮಾರು ನಾಲ್ಕು ನಾಲ್ಕೂವರೆ ಸಾವಿರ ಜನ ಕಾರ್ಯಕರ್ತರನ್ನ ಕರ್ಕಂಡು ಅಪ್ಪಚ್ಚು ರಂಜನ್ ನಾಮಿನೇಷನ್ ಫೈಲ್ ಮಾಡವ್ರೆ ಅದಾದ ಒಂದು ಗಂಟೆ ಬಳಿಕ ಮತ್ತೆ ಒಂದ್ ಮೂರು ಮೂರವರ್ ಸಾವಿರ ಜನ್ ಕರ್ಕೊಂಡು ಮಂತ್ರಿಗೌಡ ನಾಮಿನೇಷನ್ ಫೈಲ್ ಮಾಡೋರೆ ಎಲ್ಲಾ ಮುಗೀತು ಪ್ರಕ್ರಿಯೆ ಅಂತ ಒಂದಷ್ಟು ಜನ ಟೀ ಕುಡಿತಾ ನಿಂತವ್ರೆ ತಲೆ ಮೇಲೆ ಬಿಜೆಪಿ ಟೊಪ್ಪಿ ಜೆ ಕಾಂಗ್ರೆಸ್ ಶಾಲು ಮಿಕ್ಸ್ ಮಿಕ್ಸ್ ಎಲ್ಲ ಕಾಂಗ್ರೆಸ್ ಜನರನ್ನ ಕರ್ಕ ಬಂದವ್ರೆ ಜನ ಬಂದಿಲ್ಲ ಜನ ಬೆಂಬಲ ಇಲ್ಲ ಯಾಕಂದ್ರೆ ಮಡಿಕೇರಲ್ಲ ತೋಟ ಗೀಟ ಆಚೆ ಈಚೆ ಊರುಗಳ್ ಗೊತ್ತು ಹಿಂಗಿಂತ ಇಂಥ ತಂದ್ರಲ್ಲಿ ಶಕ್ತಿ ಪ್ರದರ್ಶನವನ್ನ ಜನರನ್ನ ಕರೆದುಕೊಂಡು ಬಂದ್ ಮಾಡಿದ್ದಾರೆ ಆದರೂ ಕೂಡ ಈ ಬಾರಿ ಚುನಾವಣೆ ಏನಾಗುತ್ತೆ ಅಂತ ಯಾಕಂದ್ರೆ ಏಳನೇ ಎಲೆಕ್ಷನ್ ಐದು ಬಾರಿ ಗೆದ್ದಿದ್ದಾರೆ ಆರರಲ್ಲಿ ಐದು ಬಾರಿ ಗೆದ್ದಿದ್ದಾರೆ ಅಪ್ಪಚುರಂಜನ್ ಬಟ್ ಎಂ ಎಲ್ ಸಿ ಎಲೆಕ್ಷನ್ ಸೋತ್ರ ಕೂಡ ಮಂತ್ರಗೌಡ ಕೂಡ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಅಪ್ಪಚುರಂಜನ್ ರಂಜನ್ಗೆ ಇರುವಂತ ವಿರೋಧ ಬಿಜೆಪಿಗಲ್ಲ ಅಲ್ಲ ಗೆ ರಂಜನ್ಗೆ ಇರುವಂತ ವಿರೋಧ ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಿತ್ತು ಅಂತ ಅಷ್ಟೇ ಬೇರೆ ಏನಲ್ಲ ಯಾಕಂದ್ರೆ ನಾ ಅಭಿವೃದ್ಧಿ ಜಿಯಾಲಜಿಕಲಿ ಡಿಫ್ರೆಂಟ್ ಇರೋದ್ರಿಂದ ಅಭಿವೃದ್ಧಿ ಏನ್ ತೋರ್ಸಕ್ ಆಗಲ್ಲ ಅದ್ ಮಾಡಿದ ಇದ್ ಮಾಡಿದ್ ಅಂತ ಮಂತ್ರಗೆ ಇರುವಂತ ವಿರೋಧ ಸ್ಥಳೀಯ ಅಲ್ಲ ಅಂತ ಇವೆರಡವನ್ನ ನಿಭಾಯಿಸಿಕೊಂಡು ಇಲ್ಲಿ ನೆಗೆಟಿವ್ ಕೂಡ ಇದೆ ಪಾಸಿಟಿವ್ ಕೂಡ ಇದೆ ಇಬ್ರು ಕೂಡ ಜನಪ್ರದರ್ಶನ ಜನಬಲವನ್ನ ನೋಡಿ ಮಾಡಿದರೆ ನಾಮಿನೇಷನ್ ಫೈಲ್ ವೇಳೆ ಈಗ ಏನು ವಾಟ್ ನೆಕ್ಸ್ಟ್ ಅಂತ ಈಗ ಏನೇ ಅಂದ್ರು ಒಂದಷ್ಟು ಜನ ಬಿಜೆಪಿ ನಾವು ವೋಟ್ ಹಾಕ್ತಿವಿ ಅನ್ನೋರು ಕೂಡ ಅಯ್ಯೋ ಬಿಡು ಮತ್ತ ಅವ್ರನ್ನೇ ಗೆಲ್ಲಿಸಬೇಕಾ ಅಂತ ಇಲ್ಲ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಂದ್ರೆ ನಮ್ಮೂರವ್ರು ಅಲ್ಲ ಬಿಡು ಅಂತ ಇಲ್ಲ ಎರಡನೇದೇನು ಅಂತಂದ್ರೆ ಇಲ್ಲಿ ಬೇರೆ ಅದು ಬಿಜೆಪಿ ವೋಟಿಂಗ್ ಇರೋದು ಅವರೆಲ್ಲ ಬೋಪೈನವರು ಅಪ್ಪಚು ರಂಜನ್ ಅಭಿವೃದ್ಧಿ ಹರಿಕಾರ ಅಂತೇನು ಓಟ್ ಆಗ್ತಿಲ್ಲ ಇಲ್ಲ ಕಾಂಗ್ರೆಸ್ ಮುಸಲ್ಮಾನರ ಪರ ಕೊಡವರ ವಿರೋಧಿ ಅನ್ನೋ ಒಂದು ಬ್ರ್ಯಾಂಡ್ ಏನು ಟ್ಯಾಗ್ ಆಗಿದೆಯಲ್ಲ ಅದು ಇವ್ರು ನಮ್ಮ ಹಿಂದುತ್ವ ತರದ ವೋಟಿಂಗ್ ಆಗ್ತಾ ಇದೆ ಅಲ್ಲಿ ಸೊ ಕಾಂಗ್ರೆಸ್ ಒಂದು ಮುಸಲ್ಮಾನರ ಪರ ಅನ್ನೋ ಒಂದು ಟ್ಯಾಗ್ ಲೈನ್ ಕೊಡಗಿನಲ್ಲಿ ಅದಕ್ಕೆ ನೆಗೆಟಿವ್ ಆಗಿರ್ತಕ್ಕಂಥದ್ದು ಈ ಮಂತಾರ್ಗೌಡರು ಬಂದಿರಬಹುದು ಆದ್ರೆ ನನ್ನ ಮತದಾರರ ಒಳಗಿನ ಮನಸ್ತಿನ ಬದಲಾಯಿಸೋದಿದೆಯಲ್ಲ ಅದು ಈಸಿ ಟಾಸ್ಕ್ ಅಲ್ಲ ಅಲ್ಲ ಈಜಿ ಟಾಸ್ಕ್ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಚೈತನ್ಯ ಬಂದಿರಬಹುದು ನಿಜ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಚೈತನ್ಯ ಬಂದಿರಬಹುದು ಹೌದು ಗೆಲ್ಲಕ್ ಬೇಕಾಗಿರೋ ಮೆಟೀರಿಯಲ್ ಐತಲ್ಲ ಅದನ್ನು ಕೂಡ ತೊಡಕಿದೆ 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 ಈಸಿ ಟಾಸ್ಕ್ ಅಲ್ಲ ಮಂತರ್ಗೆ ಮೊದಲ ಮಹಾ ಯುದ್ಧ ನೀವ್ ಹೇಳ್ದಂಗ ಯುದ್ಧ ರಂಜನ್ ಗೆಳನೆ ಗೊತ್ತು ಕಳೆದ ಬಾರಿ ಯಾಕೆ ಕಡಿಮೆ ಅಂತರ ಆಯ್ತು ಏನ್ ಮಾಡ್ಬೇಕು ಈಗ ರೆಡಿ ಮಾಡ್ಕೊಂಡು ಕೂತಿರ್ತಾರ ಅವರು ಹೌದು ಆ ದಿಕ್ಸಲ್ಲಿ ಕೆಲಸ ನಡೆಯುತ್ತೆ ಯಾರು ಪ್ರಬಲವಾಗಿ ನಾನು ಬೇಕು ಟಿಕೆಟ್ ಅಂತ ಗುದ್ದಾಡ್ಕೊಂಡ್ ಯಾರು ಇಲ್ಲ ತಾನೆ ಸೊ ಹಾಗಾಗಿ ಆ ರೆಬೆಲ್ ಇಲ್ಲ ಅಂದಾಗ ಒಂದ್ ಪಾರ್ಟಿ ಅರ್ಧ ಗೆಲ್ತು ಅಂತ ನಿಜ ಸರಿನಾ ಸೊ ಹಾಗಾಗಿ ಮಡಿಕೇರಿ ಕ್ಷೇತ್ರ ಬಹಳ ಟಫ್ ಫೈಟ್ ಇದೆ ಒಂದು ಹೆಜ್ಜೆ ಬಿಜೆಪಿ ಅವರು ಅಂತ ನೆಮ್ಮದಿ ಆಗಿದ್ದಾರೆ ವೀಕ್ಷಕರ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಮತದಾರ ಇವಾಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಅಂತ ಕಾಮೆಂಟ್ ಮಾಡಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳಿಸಿ ಪ್ರತಿ ವಿಡಿಯೋ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ ಆಯ್ಕೆ ಮಾಡಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಶಾಸಕರಾಗಿ ಕೆಲಸ ಮಾಡ್ತಾರೆ ನಿಮ್ ಜೊತೆ ಇರ್ತಾರ ಆಯ್ಕೆ ಮಾಡಿ ಯಾವದೇ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಮತ ಮಾರಾಟ ಮಾಡ್ಕೋಬೇಡಿ ದಾನ ಮಾಡಿ ಯೋಗ್ಯರನ್ನು ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ. ವಿ ಕನ್ನಡಿಗರ ಧ್ವನಿ